ನಮಸ್ಕಾರ ಸ್ನೇಹಿತರೆ, ಗಾಯತ್ರಿ ಕಿಚನ್ಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಇವತ್ತು ಅಮ್ಮ ಬೆಳಿಗ್ಗೆ ತಿಂಡಿಗೆ ಡಿಫ್ರೆಂಟ್ ಆಗಿರುವಂಥ ಒಂದು ರೆಸಿಪಿಯನ್ನು ಮಾಡಿದ್ದಾರೆ. ಇದು ತುಂಬಾ ಚೆನ್ನಾಗಿರುತ್ತೆ, ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಇದನ್ನು ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೆ ಎಲ್ಲರಿಗೂ ಕೂಡ ಇದು ತುಂಬಾ ಇಷ್ಟ ಆಗುತ್ತೆ. ಇದನ್ನ ಹೇಗೆ ಮಾಡೋದು ಅನ್ನೋದನ್ನು ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ. ಇವಾಗ ಇದನ್ನ ಮಾಡೋದಕ್ಕೆ ಏನೆಲ್ಲ ಬೇಕು ಅನ್ನೋದನ್ನು ನೋಡೋಣ. ಮೊದಲು ಕ್ಯಾರೆಟನ್ನು ತಗೊಂಡು ಕ್ಲೀನಾಗಿ ತೊಳೆದು ಅದನ್ನು ಉಗಿಯ ಮೇಲೆ ಬೇಯಿಸ್ಕೊಂಡಿದ್ದಾರೆ. ಕ್ಯಾರೆಟು, ಟೊಮೆಟೊ, ಬೆಳ್ಳುಳ್ಳಿ, ಹಸಿ ಶುಂಠಿ ಇದೆಲ್ಲವನ್ನು ಉಗಿಯ ಮೇಲೆ ಬೇಯಿಸ್ಕೊಂಡಿದ್ದಾರೆ. ಕುಕ್ಕರಲ್ಲಿ ಒಂದು ಪ್ಲೇಟನ್ನು ಇಟ್ಬಿಟ್ಟು ನೀರನ್ನು ಹಾಕದೇ ಅದನ್ನು ಬೇಯಿಸ್ಕೊಂಡಿದ್ದಾರೆ. ನೀರು ಹಾಕ್ಕೊಂಡು ಬೇಯಿಸ್ಕೋಬಾರ್ದು, ನೀರು ಹಾಕದೇ ಬೇಯಿಸ್ಕೋಬೇಕು. ಈಗ ಉಗಿಯಲ್ಲಿ ಬೇಯಿಸ್ಕೊಂಡಿರುವಂಥ ಟೊಮೆಟೊ ಸಿಪ್ಪೆಯನ್ನು ತೆಕ್ಕೊಳ್ತಾ ಇದ್ದಾರೆ. ಒಂದು ಟೊಮೆಟೊವನ್ನು ತಗೊಂಡಿದ್ದಾರೆ. ಕ್ಯಾರೆಟ್ ರೊಟ್ಟಿಗೆಯಲ್ಲಿ ಒಂದು ಟೊಮೆಟೊವನ್ನು ಬೇಯಿಸಿಟ್ಕೊಂಡಿದ್ದಾರೆ. ಅರ್ಧ ಇಂಚಷ್ಟು ಹಸಿ ಶುಂಠಿಯನ್ನು ಬೇಯಿಸಿಟ್ಕೊಂಡಿದ್ದಾರೆ. ಆನಂತರ ನಾಲ್ಕು ಕ್ಯಾರೆಟನ್ನು, ಉದ್ದ ಗಾತ್ರದ ಮೂರು ಕ್ಯಾರೆಟ್ ಇದೆ ಅಷ್ಟೇ, ಇಲ್ಲಿ ನಾಲ್ಕಿಲ್ಲ, ಕಟ್ ಮಾಡಿ ಇಟ್ಕೊಂಡಿದ್ದಾರೆ. ಇವಾಗ ಒಂದು ಮಿಕ್ಸಿ ಜಾರ್ ತಗೊಂಡು ಇದರಲ್ಲಿ ಕ್ಯಾರೆಟನ್ನು ಮಿಕ್ಸಿ ಮಾಡ್ಕೊಳ್ತಾರೆ. ಬೆಳ್ಳುಳ್ಳಿ ಮತ್ತು ಟೊಮೆಟೊ ನಾ ಮಾಡಿದ್ನಿಲ್ಲ, ಯಾವ ನಂಗೆ ಗೊತ್ತಿಲ್ಲ. ಇತ್ತು ಹೌದು. ಇವಾಗ ಮಿಕ್ಸಿ ಮಾಡ್ಕೊಂಡಿರೋದನ್ನ ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದಾರೆ. ಹಾಗೆ ಸ್ವಲ್ಪ ನೀರು ಹಾಕೊಂಡು ಮಿಕ್ಸಿ ಪಾತ್ರೆನ ತೊಳ್ಕೊಂಡು ಆ ನೀರನ್ನ ಇದಕ್ಕೆ ಸೇರಿಸ್ಕೊಳ್ತಿದ್ದಾರೆ. ಇವಾಗ ರುಬ್ಕೊಂಡಿರುವಂತ ಕ್ಯಾರೆಟು, ಶುಂಠಿ, ಟೊಮೆಟೋಗೆ ಈಗ 2 ಚಮಚದಷ್ಟು ಸಕ್ಕರೆಯನ್ನ ಹಾಕೊಂಡಿದ್ದಾರೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದಾರೆ. ಇಲ್ಲಿ 1 ಚಮಚದಷ್ಟು ತುಪ್ಪವನ್ನು ಹಾಕ್ತಾ ಇದ್ದಾರೆ, ದೊಡ್ಡ ಚಮಚದಲ್ಲಿ 1 ಚಮಚದಷ್ಟು. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದಾರೆ. ಇದಕ್ಕೆ ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದಾರೆ. ಗೋಧಿನ ತಂದು ಕ್ಲೀನಾಗಿ ತೊಳೆಸ್ಕೊಂಡ್ಬಿಟ್ಟು ಮನೆಯಲ್ಲೇ ಮಾಡ್ಕೊಂಡಂಥ ಗೋಧಿ ಹಿಟ್ಟು. ಗೋಧಿಯನ್ನು ಕ್ಲೀನಾಗಿ ತೊಳೆದು ಅದರ ಜುಳಿಯೆಲ್ಲ ತೆಗೆದು 5 ನಿಮಿಷ ನೆನೆಸಿಡ, ನೆನೆಸ್ಕೊಂಡು ಅದ್ರ ಮಿಕ್ಸರ್ಲಿ ಒಂದು ರೌಂಡ್ ಹಾಕಿ ಗೋಧಿನ ಕಡೆಗೆ ಅದ್ರ ಬಿಸಿಲಲ್ಲಿ ಒಣಸ್ರು ಅಷ್ಟು ಜುಡ್ಬಿಟ್ಟು ಹೋಗ್ತದೆ, ಹಂಗೆ ಏರಿದ್ದ ಕಡೆ ಅದೆಲ್ಲ ಗೇರ್ಕೊಂಡು ಕಡೆ ಮಿಷನ್ ಕೊಟ್ಟು ಪೌಡ್ರ್ ಮಾಡಿಸೋದು. ಹೌದು, ರಾಯ್ಕ ಪಿತ್ತ ಅಂತೀರಿ, ಎಂಥದ್ದು ಹೋಗ್ತಿಲ್ಲ ರೊಟ್ಟಿ ತಿಂದು. ಹೌದಾ? ಎಸ್. ಹಳದಿ ಕೇಸರಿ ಕಲರ್ ಆಗ್ತು ಮರೈತಿ ರೊಟ್ಟಿ ಆನೂನು ಮಸ್ತ್ ಮಸ್ತ್. ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡಿದ್ದಾರೆ. ಚೆನ್ನಾಗಿ ಹಿಟ್ಟನ್ನು ನಾದ್ಕೊಂಡಾದ ನಂತರ ಇದನ್ನು ಒಂದು 1/2 ಗಂಟೆಗಳ ಕಾಲ ಮುಚ್ಚಿಡಬೇಕು. ಇದು ಚೆನ್ನಾಗಿ ನೆನೆಯಬೇಕು. ಎಷ್ಟು ಚೆನ್ನಾಗಿ ನೆನೆಯುತ್ತೋ ಅಷ್ಟು ಒಳ್ಳೆ ಟೇಸ್ಟ್ ಬರುತ್ತೆ ಇದು. ಇವಾಗ ಇದೆಲ್ಲವನ್ನು ನಾದ್ಕೊಂಡಾದ ನಂತರ ಇದನ್ನು 1/2 ಗಂಟೆಗಳ ಕಾಲ ಮುಚ್ಚಿಟ್ಕೊಳ್ತಾರೆ. ಈಗ 1/2 ಗಂಟೆ ಆಗಿದೆ. ಮತ್ತೊಮ್ಮೆ ಇದನ್ನು ಮುಚ್ಚಳ ತೆಗೆದು ನಾದ್ಕೊಂಡು ಇವಾಗ ಇಲ್ಲಿ ಉಂಡೆಗಳನ್ನು ಮಾಡ್ತಾ ಇದ್ದಾರೆ. ಇವಾಗ ಉಂಡೆಗಳಿಗೆ ಗೋಧಿ ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ನಾನಿಲ್ಲಿ ಲಟ್ಟಿಸ್ಕೊಳ್ತಾ ಇದ್ದೀನಿ. ಚಿಕ್ಕ ಪುರಿಯ ಸೈಜಲ್ಲಿ ಇದನ್ನು ಲಟ್ಟಿಸ್ಕೊಂಡ್ಬಿಟ್ಟು ಇದರ ಒಳಗಡೆ ಎಣ್ಣೆಯನ್ನು ಸವರ್ಕೊಂಡು ಇದನ್ನು ಒಂದು ಫೋಲ್ಡ್ ಮಾಡ್ಕೋಬೇಕು. ಆನಂತರ ಅದರ ಮೇಲ್ಭಾಗದಲ್ಲಿ ಮತ್ತೆ ಪುನಃ ಸ್ವಲ್ಪ ಎಣ್ಣೆಯನ್ನು ಈ ರೀತಿ ಸವರ್ಕೋಬೇಕು, ಮತ್ತೆ ಪುನಃ ಫೋಲ್ಡ್ ಮಾಡ್ಕೋಬೇಕು ಇದನ್ನು. ಆನಂತರ ಇದನ್ನು ಲಟ್ಟಿಸ್ಕೋಬೇಕು. ತುಂಬಾ ಚೆನ್ನಾಗಿ ಬರುತ್ತೆ, ಪದರು ಪದರಾಗಿ ಬರುತ್ತೆ, ತಿನ್ನೋದಕ್ಕೂ ತುಂಬ ರುಚಿಯಾಗಿರುತ್ತೆ. ಇವಾಗ ಮತ್ತೆ ಪುನಃ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ಕೊಳ್ತಾ ಇದ್ದೀನಿ. ಚಪಾತಿ ಮಣೆಯ ಮೇಲೆ ಒಂದು ಪ್ಲಾಸ್ಟಿಕ್ ಶೀಟನ್ನು ಇಟ್ಕೊಂಡ್ಬಿಟ್ಟು ಇವಾಗ ಈ ರೀತಿ ಲಟ್ಸ್ತಾ ಇದ್ದೀವಿ. ತುಂಬ ಚೆನ್ನಾಗಿ ಬರುತ್ತೆ, ಮತ್ತು ಚಪಾತಿ ಮಣೆಯ ಮೇಲೂ ಕೂಡ ಹಿಟ್ಟೆಲ್ಲ ಆಗಲ್ಲ.
ಇದು ಲಟ್ಸೋದು ಕೂಡ ತುಂಬ ಸುಲಭವಾಗುತ್ತೆ. ಹೋಳಿಗೆ ಮಾಡೋದಕ್ಕೆ ಅಂತೇಳ್ಬಿಟ್ಟು ತೊಗೊಂಡು ಬಂದಿರುವಂಥ ಪ್ಲಾಸ್ಟಿಕ್ ಶೀಟ್, ಇದು ಎಲ್ಲ ಅಂಗಡಿಗಳಲ್ಲಿ ಇದು ಸಿಗತ್ತೆ. ಇವಾಗ ಗ್ಯಾಸ್ ಮೇಲೆ ಒಂದು ನಾನ್ ಸ್ಟಿಕ್ ತವಾವನ್ನು ಇಟ್ಕೊಂಡ್ಬಿಟ್ಟು ಅದು ಸ್ವಲ್ಪ ಕಾದಿದ ಮೇಲೆ ಅದಕ್ಕೆ ಎಣ್ಣೆಯನ್ನು ಹಾಕ್ಕೊಂಡು ಅದರ ಮೇಲೆ ಲಟ್ಟಿಸ್ಕೊಂಡಂಥ ಕ್ಯಾರೆಟ್ ಚಪಾತಿಯನ್ನು ಹಾಕ್ಕೊಂಡು ಅದರ ಮೇಲ್ಭಾಗದಲ್ಲೂ ಸ್ವಲ್ಪ ಒಂದು ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಎಲ್ಲ ಕಡೆ ಈ ರೀತಿ ಸವರ್ಕೊಂಡು ಒಂದು ಸೈಡ್ ಬೆಂದ ಮೇಲೆ ಅದನ್ನು ತಿರುವಿ ಹಾಕ್ಕೋಬೇಕು. ಇವಾಗ ಒಂದು ಸೈಡ್ ಬೆಂದ ಮೇಲೆ ಇನ್ನೊಂದು ಸೈಡ್ ತಿರುವಿ ಹಾಕ್ಕೊಂಡು ಎರಡೂ ಸೈಡಲ್ಲೂ ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು. ತುಂಬಾ ಚೆನ್ನಾಗಿರುತ್ತೆ ಇದು ತಿನ್ನೋದಕ್ಕೆ. ಚಟ್ನಿ ಪುಡಿ ಹಾಕ್ಕೊಂಡು ತಿಂದರೂ ಕೂಡ ತುಂಬ ಚೆನ್ನಾಗಿರುತ್ತೆ, ಅಥವಾ ಚಟ್ನಿ ಜೊತೆಗೆ ತಿನ್ಬೋದು. ಖಾರ ಇಷ್ಟ ಆಗುವವರು ಹಸಿಮೆಣಸಿನಕಾಯಿ ಕೂಡ ಇದಕ್ಕೆ ಹಾಕ್ಕೋಬೋದು. ಮಾಡುವಾಗ ಹಸಿಮೆಣಸಿನಕಾಯಿ ಹಾಕ್ಕೊಳ್ಳೋದೇನು ಕೂಡ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ, ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಇದು. ಇವಾಗ ನೋಡಿ ಈ ರೀತಿ ಎರಡೂ ಸೈಡಲ್ಲೂ ಬೆಂದಿದೆ ಇದು. ಇವಾಗ ಇದನ್ನು ತೆಕ್ಕೋಬೇಕು. ಇದು ತುಂಬಾ ರುಚಿಯಾಗಿರುತ್ತೆ, ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಿತ್ತಂತ ನನಗೆ ಆಮೇಲೆ ತಿಳಿಸಿ. ತುಂಬ ಅಂದರೆ ತುಂಬಾ ಇಷ್ಟಪಡ್ತಾರೆ ಎಲ್ಲರೂ ಕೂಡ. ಇವಾಗ ಇನ್ನೊಂದು ಚಪಾತಿಯನ್ನು ಇವಾಗ ಇಲ್ಲಿ ಬೇಯಿಸ್ಕೊಳ್ತಾ ಇದ್ದೀವಿ. ಇದು ಪರೋಟ ಅಂತಲೂ ಹೇಳ್ಬೋದು, ಕ್ಯಾರೆಟ್ ಚಪಾತಿ ಅಂತಲೂ ಹೇಳ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬ ಡಿಫ್ರೆಂಟಾಗಿ ಕೂಡ ಇದೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಇದು ಮಾಡಿಟ್ಕೊಂಡ್ರೆ ಎರಡು ಮೂರು ದಿನಗಳ ಕಾಲ ಕೂಡ ಇಟ್ಕೋಬೋದು, ಸಾಫ್ಟಾಗಿಯೇ ಇರುತ್ತೆ ಇದು. ಬೇಕಾದಾಗ ಬಿಸಿ ಮಾಡಿಕೊಂಡು ತಿನ್ಬೋದು. ಇವಾಗ ನೋಡಿ ಇದನ್ನು ತೋರಿಸ್ತೀನಿ ಯಾವ ರೀತಿ ಲೇಯರ್ ಲೇಯರ್ ಆಗಿ ಬಂದಿದೆ, ಮೂರು ಲೇಯರಲ್ಲಿ ಬಂದಿದೆ ಇದು. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಇಷ್ಟ ಆಗಿದ್ದರೆ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ, ಹಾಗೆ ಒಂದು ಲೈಕ್ ಮಾಡಿ. ಇವತ್ತಿನ ಈ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು.